ಮೇಲೆ ಹೇಗೆ ಕರ್ನಾಟಕದಲ್ಲಿ ನೀವು ನೋಡಬೇಕು. ನಾವು ಈ ರೋಡ್ ಶೋ ನಲ್ಲಿ ಸಾವಿರಾರು ಜನ ಏನು ನಿಂತು ನಮ್ಮ ರೋಡ್ ಶೋ ನೋಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆಲ್ಲ ಅನಿಸ್ತಿದೆ ಈ ಸಲ ನಿಜವಾಗ್ಲೂ ಒಂದು ಶಾಕ್ ರಿಸಲ್ಟ್ ಬರ್ಲಿಕ್ಕಿದೆ. ಈ ಸಲ ಜನ ಧರ್ಮ ಜಾತಿ ಮೇಲೆ ವೋಟ್ ಹಾಕದೆ ವಿಷಯ ಮೇಲೆ ವೋಟ್ ಹಾಕ್ತಾರೆ. ಅವ್ರಿಗೆ ಗೊತ್ತಿದೆ ಇಷ್ಟು ದಿವಸ ಅವ್ರಿಗೆ ಬೇರೆ ಆಯ್ಕೆನೇ ಇರಲಿಲ್ಲ. ಮೂರು ಪಕ್ಷಗಳಿದ್ರೇನು ಅವ್ರ ರಾಜಕೀಯ ಒಂದೇ ಆಗಿತ್ತು. ಇವತ್ತಿನ ದಿವಸ ನಾವು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಇದ್ದೀವಿ. ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮೊಂದಿಗೆ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಸೀತಾರಾಮ್ ಗುಂಡಪ್ಪ ಅವ್ರ ಪರವಾಗಿ ನಾವು ಮತ ಕೇಳಲಿಕ್ಕೆ ನಾವು ಇಲ್ಲಿ ಬಂದಿರೋದು ಮನೆ ಮನೆಗೆ. ನಮಗೆ ಜನರಿಂದ ಸಿಕ್ತಿರೋ ಪ್ರೀತಿ ಬೆಂಬಲ ವೋಟ್ ಕನ್ವರ್ಟ್ ಆಗಿದ್ರೆ ಈ ಕ್ಷೇತ್ರದಲ್ಲಂತೂ ಸೀತಾರಾಮ್ ಗುಂಡಪ್ಪ ಅವರು ಗೆದ್ದೇ ಗೆಲ್ತಾರೆ ಅಂತ ನನಗೆ ಭರವಸೆ. ಬೇರೆ ಕ್ಷೇತ್ರಗಳ ಬಗ್ಗೆ ನಾವು ಈ ರೀತಿ ಬೆಂಬಲ ಇಡೀ ರಾಜ್ಯದಲ್ಲಿ ನೋಡಿದ್ದೀವಿ. ಕೇವಲ ಬೆಂಗಳೂರು ಅಥವಾ ನಗರ ಪ್ರದೇಶ ಮಾತ್ರ ನಮ್ಮ ಬೆಂಬಲ ಸೀಮಿತವಾಗಿಲ್ಲ. ಗ್ರಾಮೀಣ ಭಾಗದಲ್ಲಿ ರೈತರು ಯುವಕರು ಅವರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಇರೋದು ಒಂದೇ ಒಂದು ಪರ್ಯಾಯ, ಅವ್ರಿಗೆ ಗುರುತು ಆಮ್ ಆದ್ಮಿ ಪಕ್ಷ. ಥ್ಯಾಂಕ್ ಯು. ಕಾಂಗ್ರೆಸ್ ಮತ್ತು ಬಿಜೆಪಿ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ, ಅದರ ಮಧ್ಯೆ ನಿಮ್ಮ ಕೆಲವು ಪ್ರಚಾರದಿಂದ ಜನಗಳ ಮನ ಮುಚ್ಚುತ್ತಾ ಸರ್? ಬಲಾಢ್ಯರ ಮತ್ತು ಬಲಹೀನರ ಮಧ್ಯೆ ಹೋರಾಟ, ಸುಳ್ಳು ಮತ್ತು ಸತ್ಯಗಳ ಮಧ್ಯದಲ್ಲಿ ಹೋರಾಟ, ದರೋಡೆಕೋರರು ಮೋಸಗಾರರು ಸುಳ್ಳುಗಾರರ ವಿರುದ್ಧವಾಗಿ ನಾವು ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಅಮಿಷಕ್ಕೂ ಅವಕಾಶವನ್ನು ಕೊಡದೇ ರೀತಿಯಲ್ಲಿ ಜನಸಾಮಾನ್ಯರ ಪಕ್ಷ ಅಂತ ಏನಿದೆ ಕೇಜ್ರಿವಾಲ್ರವರು ಅದರ ದಾಖಲೆಗಳನ್ನು ತೋರಿಸಿ ಅದರ ಯೋಜನೆಗಳನ್ನು ತೋರಿಸಿ ಮತ್ತು ನಾವೀಗಾಗಲೇ ಹೇಳಿದ್ದೀವಿ ಸುಳ್ಳು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಪಾರ್ಟಿ ಏನೇನು ಯೋಜನೆಗಳನ್ನು ಹಾಕ್ಕೊಂಡಿದೆಯೋ ಗ್ಯಾರಂಟಿ ಕಾರ್ಡಲ್ಲೇ ಅದನ್ನು ಕದ್ದು ಮಾಡಿರ್ತಕ್ಕಂಥದ್ದು ಅವರು. ಅಂದರೆ ಎಲ್ಲೋ ಒಂದು ಕಡೆ ಹೇಳ್ತಿದ್ರು ಉಚಿತವಾಗಿ ಏನಾದರೂ ಕೊಟ್ಟರೆ ದೇಶ ಪ್ರಗತಿ ಕಾಣೋದಿಲ್ಲ, ಇದು ಅನ್ಯಾಯ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಅದೇ ಪ್ರಧಾನಮಂತ್ರಿಯವರು ಇಲ್ಲಿ 7 ದಿವಸಗಳಿಗೆ ಹೋರಾಟ ಮಾಡುವಾಗ ಪೂರ್ತಿ ಅನೌನ್ಸ್ ಮಾಡಿದ್ದು ಅಕ್ಕಿ ಕೊಡ್ತೀವಿ, ರಾಗಿ ಕೊಡ್ತೀವಿ, ಗೋಧಿ ಕೊಡ್ತೀವಿ, ಆಮೇಲೆ ಇನ್ನೂ ಏನೇನೋ ಕೊಡ್ತೀವಿ ನಮ್ಮ ಹುಡುಗರು ಎಲ್ಲ ಹೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಕೇಳ್ತಕ್ಕಂಥದ್ದು ಲೂಟಿ ಮಾಡೋರ್ಗೆ ವೋಟ್ ಹಾಕ್ತೀರಾ, ಆದರೆ ಖಾತ್ರಿ ನಮಗೆ ಗ್ಯಾರಂಟಿ ಖಾತ್ರಿಯನ್ನು ಮಾಡೋರ್ಗೆ ವೋಟ್ ಹಾಕ್ತೀರಾ ಅನ್ನೋ ಸರಳವಾಗಿ ಬೂದಿ ಮುಚ್ಚದ ಕೆಂಡತ್ತರ ಇದೆ. ನಾನು 25 ಬಹುತೇಕ 20-25 ಜಿಲ್ಲೆಗಳಲ್ಲಿ ಓಡಾಡ್ಕೊಂಡು ಬಂದಿದ್ದೀನಿ. ನಮ್ಮನ್ನು ಬಹುತೇಕ ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಇದೇನು ಶಕ್ತಿ ಇಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ. ಪಂಜಾಬ್ನಲ್ಲಿ ಹೇಗಾಯಿತು, ಡೆಲ್ಲಿನಲ್ಲಿ ಹೇಗಾಯಿತು, ಬೇರೆ ಬೇರೆ ಹಿಂದಿನ ಕಾಲದಲ್ಲಿ ಒಂದೊಂದು ಪಕ್ಷಕ್ಕೆ ವರ್ಷಸ್ ಬಂತಲ್ಲ ಹಾಗೆ ಬೂದಿ ಮುಚ್ಚಿದ ಕಂಡ ಇದು ರಿಸಲ್ಟು ಆಶ್ಚರ್ಯಕರವಾದ ರಿಸಲ್ಟನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿದ್ದೀವಿ. ನನಗೆ ತಿಳಿದ ಮಟ್ಟಿಗೆ ಒಂದು ರೀತಿಯಲ್ಲಿ ನಾವು ಸರ್ಕಾರವನ್ನು ಹಿಡಿತದಲ್ಲಿ ತಗೊಳ್ಳೋದು ಅಥವಾ ಮಾಡ್ತಕ್ಕಂಥ ರೀತಿಗೆ ಬರುತ್ತೆ ಈ ವಾತಾವರಣ ಅನ್ನೋದು. ಅದು ಮೊನ್ನೆ ಅವರು ಇವರು ಬಂದರಲ್ಲ ಪ್ರಧಾನಮಂತ್ರಿಗಳು ಬಂದಾಗಲೇ ಭಾಳಷ್ಟು ಜನಕ್ಕೆ ಬೇಸರ ಆಗಿದೆ. ಇಡೀ ಬೆಂಗಳೂರಿನಲ್ಲಿ 1-7-8 ಲಕ್ಷ ಜನ ದಿನಗೂಲಿ ಮಾಡ್ತಕ್ಕಂಥ ದಿನ ವ್ಯಾಪಾರ ಮಾಡ್ತಕ್ಕಂಥ ಜನಗಳಿಗೆ ಹೊಟ್ಟೆಗೆ ಇಟ್ಟಿಲ್ದಂಗೆ ಮಾಡಿ ಇವರು ಆರಾ ತುರಾಯಿನ ಹಾಕಿಸ್ಕೊಂಡು ದುಡ್ಡು ಕೊಟ್ಟು ಜನನ ಕರ್ಕೊಂಡು ಬಂದು ಅಧ್ವಾನ ಮಾಡಿದ್ರಲ್ಲ ಆಗಲೇ ಗೊತ್ತಾಯಿತು ಇವರು ವೈಭವೀಕರಿಸ್ಕೋತಾ ಇದ್ದಾರೆ ಹೊರತು ಅಭಿವೃದ್ಧಿನ ಹೇಳ್ತಾ ಇಲ್ಲ ಅಂತ. ಆ ಅಭಿವೃದ್ಧಿಯ ನಿಟ್ಟಿನಲ್ಲಿ ಪೃಥ್ವಿರೆಡ್ಡಿ ಅವರು ನಾನು ಬಹುತೇಕ ಎಲ್ಲ ಕಡೆ ತಿರುಗಾಡಿದ್ದೀವಿ. ಸಜ್ಜನ ಸರಳ ಬಹಳ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ಬೊಮ್ಮನಹಳ್ಳಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಆಗಬೇಕಾಗಿದೆ, ಹೊಸ ದಿಕ್ಕುಸೂಚಿ ಆಗಬೇಕಾಗಿದೆ. ಕಸ ಹಾಕೋರ್ಗೆ ವೋಟ್ ಹಾಕ್ತೀರಾ, ಕಸ ಗುಡಿಸೋರ್ಗೆ ವೋಟ್ ಹಾಕ್ತೀರಾ ಅನ್ನೋದು ನಮ್ಮ ಮುಖ್ಯ. ಇಡೀ ಕಸ ಮಾಡಿದ್ದಾರೆ, ರಾಜಕೀಯವನ್ನು ಕಲುಷಿತ ಮಾಡಿದ್ದಾರೆ. ಅದು ಗುಡಿಸೋದಕ್ಕೆ ಪರಕೆ ಬೇಕಾಗಿದೆ, ಆ ಪರಕೆ ಗೆಲ್ಲುತ್ತೆ. ನಾವು ಈ ಸತಿ ಒಂದು ರೀತಿಯಲ್ಲಿ ಎಲ್ಲ ಸಮೀಕ್ಷೆಗಳನ್ನು ಸುಳ್ಳು ಮಾಡಿ ಉತ್ತರವನ್ನು ಕೊಡ್ತೀವಿ. ಇನ್ನೊಂದು ಪ್ರಶ್ನೆ ಸರ್, ಒಬ್ಬ ಪ್ರಧಾನಮಂತ್ರಿ ಅವರೇ ತಮ್ಮ ಅಧಿಕಾರವನ್ನು ಬೇರೆ ಕಡೆ ಎಷ್ಟೋ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಬಂದು ಪ್ರಚಾರ ಮಾಡೋದು ಸರಿ ಅನಿಸುತ್ತಾ ಸರ್? ಸರಿ ಅನ್ನೋದಲ್ಲ, ಅಗತ್ಯ ಇಲ್ಲದೆ ಇರತಕ್ಕಂಥ ಒಂದು ವೇಳೆ ಅವರಿಗೆ ನಂಬಿಕೆ ಇದ್ದರೆ ಅವರದೇ ಪಕ್ಷದ ಸರ್ಕಾರ ಇಲ್ಲಿ ಸರಿಯಾಗಿ ಅಭಿವೃದ್ಧಿ ಮಾಡಿದ್ದಿದ್ರೆ ಬರಬೇಕಾದ ಅಗತ್ಯ ಇಲ್ಲ. ನೀವು ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಕೆಲಸವನ್ನು ನೋಡಿ ವೋಟ್ ಹಾಕಿ ಅಂತ ಕೂತಿರೋ ಕಡೆಯಿಂದ ಹೇಳ್ಬೋದಾಗಿತ್ತು. ಅದರ ಮೇಲೆ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ಸಂಪೂರ್ಣ ಮಯ ಆಗಿರೋದ್ರಿಂದ ಅದು ಗೊತ್ತಾಗಿ ಆ ಭಯ ಬಿಂದೆ ಆ ಈಶ್ವರಪ್ಪನವ್ರನ್ನ ತೆಗೆದಾಕಿದ್ರು ಟಿಕೆಟ್ ಕೊಡಲಿಲ್ಲ, ಜಗದೀಶ್ ಶೆಟ್ಟರ್ನ ತೆಗೆದಾಕಿದ್ರು, ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ನಮ್ಮ ವ್ಯಕ್ತಿ ಲಕ್ಷ್ಮಣ್ ಸವದಿನ ತೆಗೆದಾಕಿದ್ರು, ಸುಳ್ಯದಲ್ಲಿ ಇವ್ರನ್ನ ತೆಗೆದಾಕಿದ್ರು, ಅಂಗಾರ ಅವ್ರನ್ನ ತೆಗೆದಾಕಿದ್ರು, ಅರವಿಂದ್ ಲಿಂಬಾವಳಿ ಇವೆಲ್ಲ ಯಾಕೆ ಅಂದರೆ ಅಪಾಯಕಾರಿಯಾದಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ. ಅದಕ್ಕೆ ಮುಚ್ಚಕ್ಕಂಥವ್ರನ್ನೆಲ್ಲ ತೆಗೆದಿದ್ದೀವಿ. ಈಗ ನಾವು ರಾಮ ಮಂದಿರ ಕಟ್ತೀವಿ. ರಾಮ ಮಂದಿರ ನಮಗೆ ಮುಖ್ಯ ಅಲ್ಲ, ರಾಮ ಮಂದಿರ ಅಗತ್ಯ ಇದೆ, ರಾಮ ರಾಜ್ಯ ಮುಖ್ಯ. ರಾಮ ರಾಜ್ಯ ಅವ್ರು ಹೇಳ್ತಾನೆ ಇಲ್ಲ, ಅದನ್ನು ಬಿಜೆಪಿ ಅವ್ರು ಹೇಳ್ತಿಲ್ಲ, ನಾವು ಹೇಳ್ತಾ ಇದ್ದೀವಿ. ರಾಮ ರಾಜ್ಯ ಅಂದರೆ ಸರ್ವರೂ ಸುಭಿಕ್ಷವಾಗಿದ್ರು. ಅವರು ರಾಮ ಮಂದಿರ, ಆಂಜನೇಯನ ಮಂದಿರ, ದೇವಸ್ಥಾನ ಮಂದಿರ ಅಂತ ದೇವ್ರು ನಡ್ಕೊಂಡು ಹೋಗಿ ಧಾರ್ಮಿಕ ನೆಲೆಯಲ್ಲಿ ಎದುರಿಸ್ತಾ ಇದ್ದಾರೆ. ಜನಕ್ಕೆ ದ್ವೇಷ ಬಂದಿದೆ, ಸಿಟ್ಟು ಬಂದಿದೆ. ಇಲ್ಲಿ ಭಾಳಷ್ಟು ಪ್ರಯತ್ನ ಇರೋದು ನಮಗೆ ಮತ್ತು ಕಾಂಗ್ರೆಸ್ಗೆ ಹೋರಾಟ ಹೊರತು ಬಿಜೆಪಿಗೆ ಅಲ್ಲ ಅಂತ ನನ್ನ ತಿಳಿದು.
ಓಕೆ ಥ್ಯಾಂಕ್ ಯು ಸರ್. ಕ್ಷೇತ್ರದಲ್ಲಿ ಅಲೆ ಹೇಗಿದೆ ಸರ್? ಸರ್ ನಮಸ್ಕಾರ, ನಾನು ಕಳೆದ 3 ವರ್ಷದಿಂದ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಹಣ ಬಲ ಇಲ್ಲ, ತೋಳ್ ಬಲ ಇಲ್ಲ, ಜಾತಿ ಬಲ ಇಲ್ಲ, ನಮ್ಮ ಹತ್ರ ಪ್ರಾಮಾಣಿಕರ ಬಲ ಇದೆ. ಪ್ರಾಮಾಣಿಕರು ನಾವು, ಸ್ವಚ್ಛ ಗುಣಮಟ್ಟದ ಆಡಳಿತ, ಉತ್ತಮ ಶಿಕ್ಷಣ, ವಿದ್ಯಾಭ್ಯಾಸ, ಆರೋಗ್ಯ ಸೇವೆಗಳು, ನೀರು, ಕರೆಂಟು, ಮೂಲಭೂತ ಸೌಕರ್ಯಗಳಿಂದ ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವಂಚನೆ ಆಗಿದೆ. ಕೊರೋನಾ ಟೈಮಲ್ಲಿ ಒಂದು ಹಾಸಿಗೆ, ಒಂದು ಬೆಡ್ನ 8 ಲಕ್ಷಕ್ಕೆಲ್ಲ ಮಾರ್ಕೊಂಡಿದ್ದಾರಂತೆ. ತೀರಾ ಎಷ್ಟು ಹೀನಾಯವಾದ ಇದೆಲ್ಲ ಸುದ್ದಿಗಳು ಬಂದಿದೆ. ತನಿಖೆ ಯಾಕೆ ನಡೆಸ್ತಾ ಇಲ್ಲ? ಪ್ರಧಾನಮಂತ್ರಿಗಳು ಎಲ್ಲ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿ ಒಂದು ಸಾಧನೆಗಳು ಮಾಡಿದರೆ 47 ರ್ಯಾಲಿ ಯಾಕಪ್ಪ ಮಾಡಬೇಕಾಗಿತ್ತು ಬಂದಿದ್ದು? ನಾವು ಹೇಳೋದಿಷ್ಟೇ, ಒಂದು ಸುಭಿಕ್ಷೆ, ಒಂದು ಸ್ವಚ್ಛ ಗುಣಮಟ್ಟದ ಆಡಳಿತಕ್ಕಾಗಿ ಆಮ್ ಆದ್ಮಿ ಪಕ್ಷ, ಸೀತಾರಾಮ್ ಗುಂಡಪ್ಪ ಕ್ರಮ ಸಂಖ್ಯೆ 5 ಚುನಾವಣೆ ಗುರುತು ಪರಕೆಯನ್ನು ಮಾಡಿದ್ರೆ, ಈ ಸತಿ ಆಯ್ಕೆ ಮಾಡಿದ್ರೆ ಒಂದು ಒಳ್ಳೆ ಆಡಳಿತ, ಪ್ರತಿ ಒಂದು ವಾರ್ಡಲ್ಲಿ ಒಂದು ಉಚಿತ ಸರ್ಕಾರಿ ಶಾಲೆ, ಒಂದು ಸಣ್ಣ ಆಸ್ಪತ್ರೆ, ಏನು ನೀವು ಒಂದು ಕಾಸು ಖರ್ಚು ಮಾಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ. ಈ ಥರ ವ್ಯವಸ್ಥೆಗಳು ನಿಮ್ಮ ಮನೆ ಬಾಗಿಲಿಗೆ ಪಡಿತರ ಪಡಿತರ ಈಗ ತಗೊಳಕ್ಕೆ ಹೋದರೆ ಹೆಣ್ಮಕ್ಳು ತಲೆ ಮೇಲೆ ಬೀಳ್ತಿದ್ದು. ಅಲ್ಲಿ ಹೋಗಿ ನೋಡಿದ್ರೆ ಒಳ್ಳೆ ಭಾರತ ಪಾಕಿಸ್ತಾನ ಸಮರ ನಡೆದಂಗೆ ಇರುತ್ತೆ. ನಿಮ್ಮ ಮನೆ ಬಾಗಿಲಿಗೆ ನಾವು ಪಡಿತರ ತಂದುಕೊಡ್ತೀವಿ. ವೃದ್ಧರಿಗೆ ಪಿಂಚಣೆ, ಮಹಿಳೆಯರಿಗೆ ಹೈಜೀನ್ ಪ್ರಾಡಕ್ಟ್ಸ್ ತಗೊಳಕ್ಕೆ ಅಂತ ಅನುದಾನ, ಇತರೆ ಎಲ್ಲ ನಾವು ಮೂಲಭೂತ ಸೌಕರ್ಯಗಳು, ಸೌಲಭ್ಯಗಳು, ಜನಗಳ ಜೀವನವನ್ನು ನಾವು ಹಗುರ ಮಾಡೋಕ್ಕೆ ಬಂದಿದ್ದೀವಿ. ಒಂದು ಪ್ರಾಮಾಣಿಕ ರಾಜಕೀಯ ಮಾಡೋಕ್ಕೆ ಬಂದಿದ್ದೀವಿ, ರಾಜಕೀಯ ಮಾಡೋಕ್ಕಲ್ಲ, ಬದಲಾಯಿಸೋಕ್ಕೆ ಬಂದಿದ್ದೀವಿ. ಜನದ ಬೆಂಬಲ ಇದೆ, ಪ್ರತಿಯೊಬ್ಬರಿಂದನೂ ನಮಗೆ ಒಳ್ಳೆ ಒಂದು ಪಾಸಿಟಿವ್ ಆಗಿ ಹಾರೈಸ್ತಾ ಇದ್ದಾರೆ. ಈ ಸತಿ ಶುಭವಾಗಲಿ ಅಂದ್ಬಿಟ್ಟು ನಾನು ಕೋರಿ ಧನ್ಯವಾದಗಳು. ಆ ತಾಯಿ ಭುವನೇಶ್ವರಿ ಮೇಲೆ ವಿಶ್ವಾಸ ಇದೆ, ನಾವು ಸುಳ್ಳು ಸುಳ್ಳು ವಿಶ್ವಾಸ ಇಟ್ಕೊಳ್ಳಲ್ಲ, ಜನಪರ ನಾವು ಕಾಳಜಿ ವಹಿಸ್ಕೊಂಡಿರೋರು. ಈ ಸತಿ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಆಲೆ ಜನ ಹೇಳ್ತಾ ಇದ್ದಾರೆ ಈ ಸತಿ ನಿಮ್ಗೆ ಹಾಕಿ ಹಾಕ್ತೀವಿ ಓಟು ಅಂತ. ಧನ್ಯವಾದಗಳು ಅಂತ ಹೇಳ್ಬೇಕು. 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.